ಹಾಯ್ ಫ್ರೆಂಡ್ಸ್, ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ರಷ್ಯಾ ಮತ್ತು ಯುಕ್ರೇನ್ ನಡುವಿನ ಸಂಘರ್ಷ ಒಂದು ಹಂತವನ್ನು ದಾಟಿ ಮುಂದಕ್ಕೆ ಹೋಗಿದೆ. ಈಗ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಅವರ ದೃಷ್ಟಿಯಿಂದ, ರಷ್ಯನ್ನರ ದೃಷ್ಟಿಯಿಂದ ನೋಡಿದ್ರೆ ಒಂದು ಮಾಸ್ಟರ್ ಸ್ಟ್ರೋಕನ್ನು ಪ್ರಯೋಗ ಮಾಡಿದ್ದಾರೆ. ಈಗ ಯುಕ್ರೇನ್ನ ಆ ವಿವಾದಿತ ಪ್ರದೇಶ ಇತ್ತಲ್ಲ, ಡಾನ್ಬಾಸ್ ಏರಿಯಾ, ಲೊಹೆನ್ಸ್ಕ್ ಮತ್ತು ಡಾನೆಟ್ಸ್ಕ್, ಆ ಪ್ರದೇಶವನ್ನು ಸ್ವತಂತ್ರ ಪ್ರದೇಶ ಅಂತ ಘೋಷಿಸಿ ಅದರ ರಕ್ಷಣೆಗೆ ತನ್ನ ಸೇನೆಯನ್ನು ಕಳಿಸಿರೋದಾಗಿ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಅನೌನ್ಸ್ ಮಾಡಿದ್ದಾರೆ. ಈ ಮೂಲಕ ದೊಡ್ಡದೊಂದು ಸಂಘರ್ಷಕ್ಕೆ ಮುನ್ನುಡಿಯನ್ನು ಬರುತ್ತಿದ್ದಾರೆ ವ್ಲಾಡಿಮಿರ್ ಪುಟಿನ್. ಹಾಗಾದರೆ ಏನು ನಡೆದಿದೆ ಅಲ್ಲಿ? ಯುಕ್ರೇನ್ ಮತ್ತು ರಷ್ಯಾದ ಇತಿಹಾಸ ಏನು? ಆ ಸಂಘರ್ಷದ ಇತಿಹಾಸ ಏನು? ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಲಾಸ್ಟ್ ಇಯರ್, ಕಳೆದ ವರ್ಷವೇ ಒಂದು ವಿಸ್ತೃತ ವರದಿಯನ್ನು ಪ್ರಕಟ ಮಾಡಿದ್ವಿ. ಇನ್ನೇನು ಸ್ವಲ್ಪ ದಿನಗಳಲ್ಲಿ ಈ ರೀತಿ ವಾತಾವರಣ ಆಗುತ್ತೆ, ಇದೊಂದು ಯುದ್ಧಕ್ಕೆ ಮುನ್ನುಡಿ ಬರಿಬೋದು ಅಂತ ನಾವು ಒಂದು ವರ್ಷ ಮೊದಲೇ ವರದಿಯನ್ನು ಮಾಡಿದ್ವಿ. ಅತ್ಯಂತ ಡೀಟೇಲ್ ಆಗಿ ವರದಿಯನ್ನು ಮಾಡಿದ್ವಿ. ಆ ವರದಿಯನ್ನು ಸುಮಾರು 50,000 ಅಧಿಕ ಜನ ಪ್ರೀತಿಯ ವೀಕ್ಷಕರು ನೋಡಿದ್ದೀರಿ. ಆದರೆ ಇನ್ನೂ ಹೆಚ್ಚಿನ ನಮ್ಮ ವೀಕ್ಷಕರು ಅದನ್ನು ನೋಡಿಲ್ಲ. ಈಗಿನ ಡೆವಲಪ್ಮೆಂಟನ್ನು ನಾವು ನಿರಂತರವಾಗಿ ವಿಶೇಷ ವರದಿಗಳು ಹಾಗೂ ಸುತ್ತು ಜಗತ್ತಲ್ಲಿ ಫುಲ್ ನ್ಯೂಸ್ನಲ್ಲಿ ಕವರ್ ಮಾಡ್ತಾ ಬರ್ತಾ ಇದ್ದೀವಿ. ನೀವು ನೋಡ್ತಾನೆ ಇರ್ತೀರಿ. ಕಳೆದ ಒಂದು 15 ದಿನಗಳಿಂದ ನಿರಂತರವಾಗಿ ಈ ಘಟನೆಗಳು ನಡೀತಾ ಇದೆ. ಆದರೆ ಇತಿಹಾಸ, ರಷ್ಯಾ ಯುಕ್ರೇನ್ನ ಇತಿಹಾಸ ಏನು? ಒಂದು ಕಾಲದಲ್ಲಿ USSRನ ಭಾಗ ಆಗಿದ್ದ ಈ ಯುಕ್ರೇನ್, ಅಂದರೆ ಈ ಸೋವಿಯತ್ ರಷ್ಯಾದ ಭಾಗ ಆಗಿದ್ದ ಯುಕ್ರೇನ್, ಈಗ ಅಷ್ಟೊಂದು ಪರಮ ಶತ್ರುವಾಗಿ ರೂಪುಗೊಂಡಿದ್ದು ಹೇಗೆ? ಯುಕ್ರೇನ್ನ ಒಂದೊಂದೇ ಭಾಗವನ್ನು ರಷ್ಯಾ ನುಂಗ್ತಾ ಬರ್ತಿರೋದು ಯಾಕೆ? ಇದೆಲ್ಲ ಅರ್ಥ ಆಗಬೇಕು ಅಂತ ಹೇಳಿದ್ರೆ ನಾವು ಕಳೆದ ವರ್ಷ ಪ್ರಕಟ ಮಾಡಿದ್ದ ಆ ವರದಿಯನ್ನು ಡೀಟೇಲ್ ಆಗಿ ನೀವು ನೋಡಲೇಬೇಕು. ನಾವು ಈಗ ನಿಮ್ಮ ಮುಂದೆ ಆ ವರದಿಯನ್ನು ಯಥಾವತ್ ಪ್ರಸಾರ ಮಾಡ್ತಾ ಹೋಗ್ತೀವಿ. ಅತ್ಯಂತ ಪ್ರಸ್ತುತ ಇಡೀ ಕಾನ್ಫ್ಲಿಕ್ಟ್ ನಿಮಗೆ ಅರ್ಥ ಆಗಬೇಕು ಅಂದರೆ ಈ ವರದಿಯನ್ನು ನೀವು ಪೂರ್ತಿ ಸ್ಟಾರ್ಟ್ ಟು ಎಂಡ್ ನೋಡಲೇಬೇಕು ಸ್ನೇಹಿತರೆ. ಹಾಯ್ ಫ್ರೆಂಡ್ಸ್, ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ವಿಶ್ವದಲ್ಲಿ 3ನೇ ಮಹಾಯುದ್ಧದ ಚರ್ಚೆಯಾಗ್ತಾ ಇದೆ. ರಷ್ಯಾ ಯುಕ್ರೇನ್ ಗಡಿಯಲ್ಲಿ ಅಂಥ ಕೆಲವೊಂದು ಚಟುವಟಿಕೆಗಳನ್ನು ನಡೆಸ್ತಾ ಇದೆ. ಒನ್ ಟೈಮಲ್ಲಿ ಯುಕ್ರೇನ್ ಕೂಡ ಸೋವಿಯತ್ ಒಕ್ಕೂಟದ ಭಾಗ ಆಗಿತ್ತು. ಇಂಥ ಯುಕ್ರೇನ್ ಮತ್ತು ರಷ್ಯಾ ನಡುವಿನ ದ್ವೇಷ ಎಂಥದ್ದು? ಕ್ರಿಮಿಯಾವನ್ನು ವಶಪಡಿಸಿಕೊಂಡಿದ್ದು ಹೇಗೆ? ಯಾವ ಟ್ಯಾಕ್ಟಿಕ್ ಬಳಸಿ ರಷ್ಯಾ ಯುಕ್ರೇನ್ ಪರವಾಗಿ ಅಮೆರಿಕ ನಿಲ್ತಿರೋದು ಯಾಕೆ? ಯುಕ್ರೇನ್ ನ್ಯಾಟೋ ಸೇರಿದರೆ ಏನಾಗುತ್ತೆ? ನಿಜಕ್ಕೂ ಯುಕ್ರೇನ್ ಕ್ರೈಮಿಯಾ ಬಿಕ್ಕಟ್ಟು 3ನೇ ಮಹಾಯುದ್ಧಕ್ಕೆ ಕಾರಣ ಆಗುತ್ತಾ? ಇದೆಲ್ಲವನ್ನು ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಫ್ರೆಂಡ್ಸ್, ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಯುಕ್ರೇನ್, ಕೆಳಗೆ ಕಾಣಿಸ್ತಿರೋದು ಕ್ರೈಮಿಯಾ, ಇದು ರಷ್ಯಾ. ಯುಕ್ರೇನ್, ಕ್ರೈಮಿಯಾ ಯುರೋಪ್ನಲ್ಲಿ ಬಂದರೆ ರಷ್ಯಾದ ಅರ್ಧ ಭಾಗ ಯುರೋಪ್ನಲ್ಲಿ, ಮತ್ತರ್ಧ ಭಾಗ ಏಷ್ಯಾದಲ್ಲಿ ಬರುತ್ತೆ. ಈ ಯುಕ್ರೇನ್ ಸುಮಾರು 400 ವರ್ಷಗಳ ಕಾಲ ರಷ್ಯಾ ಸಾಮ್ರಾಜ್ಯದ ಕಂಟ್ರೋಲ್ನಲ್ಲೇ ಇತ್ತು, ರಷ್ಯನ್ ಎಂಪೈರ್. ಆದರೆ ಕ್ರೈಮಿಯಾ ಆರಂಭದಲ್ಲಿ ಆಟೋಮನ್ ಸಾಮ್ರಾಜ್ಯದ ಭಾಗ ಆಗಿತ್ತು. 1783ರಲ್ಲಿ ಒಂದು ಯುದ್ಧ ನಡೆದ ಬಳಿಕ ಕ್ರೈಮಿಯಾ ರಷ್ಯಾ ಅಧೀನಕ್ಕೆ ಬಂತು. ಆದರೆ 1856ರಲ್ಲಿ ಕ್ರೈಮಿಯಾ ಯುದ್ಧದಲ್ಲಿ ಸೋಲು ಕಂಡ ಬಳಿಕ ರಷ್ಯಾ ಪ್ಯಾರಿಸ್ ಒಪ್ಪಂದಕ್ಕೆ ಸೈನ್ ಹಾಕಿತು. ಇದರ ಪ್ರಕಾರ ಸೆವಾಸ್ಟೋಪೋಲ್ನಲ್ಲಿರುವ ತನ್ನ ಬ್ಲ್ಯಾಕ್ ಸೀ ಫ್ಲೀಟ್, ಅಂದರೆ ಕಪ್ಪು ಸಮುದ್ರದ ನೌಕಾ ತುಕಡಿ, ಅದನ್ನು ನಾಶಪಡಿಸೋಕೆ ರಷ್ಯಾ ಒಪ್ಪಿಕೊಳ್ತು. ಆದರೆ 1870ರಲ್ಲಿ ಫ್ರಾನ್ಸ್ ರಷ್ಯಾ ಯುದ್ಧದ ವೇಳೆ ರಷ್ಯಾ ಮತ್ತೆ ಕ್ರೈಮಿಯಾದಲ್ಲಿ ಸೆವಾಸ್ಟೋಪೋಲ್ ನೌಕಾ ನೆಲೆಯನ್ನು ರಿಬಿಲ್ಡ್ ಮಾಡೋಕೆ, ಪುನಃ ಕಟ್ಟೋಕೆ ಶುರು ಮಾಡಿತು. ನಂತರ 1917ರ ರಷ್ಯಾ ಕ್ರಾಂತಿ ಬಳಿಕ ಕ್ರೈಮಿಯಾ ಯುಕ್ರೇನ್ ಸೋವಿಯತ್ ಯೂನಿಯನ್ ಅನ್ನು ಸೇರಿಕೊಂಡವು. ಲೆನಿನ್ ನೇತೃತ್ವದಲ್ಲಿ ಸೋವಿಯತ್ ಯೂನಿಯನ್ ಚೆನ್ನಾಗಿ ಬೆಳೀತು, ಆಗ ಸಿಕ್ಕಪಟ್ಟೆ ಸ್ಟ್ರಾಂಗ್ ಕೂಡ ಆಗಿತ್ತು. ಆಮೇಲೆ 1925ರಲ್ಲಿ ಬಂದ ಸ್ಟಾಲಿನ್ ಒಂಥರ ಹಿಟ್ಲರ್ ಅಣ್ಣ ಇದ್ದ ಹಾಗೆ, ಯಾಕಂದರೆ ಕೃತಕ ಬರಗಾಲ ಸೃಷ್ಟಿ ಮಾಡಿ ಸುಮಾರು 50 ಲಕ್ಷ ಜನರ ಸಾವಿಗೆ ಸ್ಟಾಲಿನ್ ಕಾರಣ ಆದ. ಅದರಲ್ಲಿ 40 ಲಕ್ಷ ಜನ ಯುಕ್ರೇನ್ನಲ್ಲೇ ಪ್ರಾಣವನ್ನು ಕಳ್ಕೊಂಡಿದ್ರು ಆಗಿನ ಕಾಲದಲ್ಲೇ. ಏನೋ ಯುಕ್ರೇನ್ ಮ್ಯಾನುಫ್ಯಾಕ್ಚರಿಂಗ್ಗೆ ಹೆಸರುವಾಸಿ, ಇಲ್ಲಿ ರಷ್ಯನ್ನರೇ ಇರಬೇಕು ಅನ್ನೋದು ಸ್ಟಾಲಿನ್ನ ಉದ್ದೇಶ ಆಗಿತ್ತು. ಹೀಗಾಗಿ ಈ ಭಾಗದಲ್ಲಿ ಬೆಳೆದ ಬೆಳೆಯನ್ನು ಸೋವಿಯತ್ ಒಕ್ಕೂಟದ ಇತರೆ ಭಾಗಗಳಿಗೆ ಕಳಿಸಿ ಇಲ್ಲಿ ಆಹಾರ ಇಲ್ದಿರಂಗೆ ಮಾಡಿ ಕೃತಕ ಬರಗಾಲ ಸೃಷ್ಟಿಸಲಾಗಿತ್ತು. ನಂತರ 2ನೇ ಮಹಾಯುದ್ಧದ ವೇಳೆ ಕ್ರೈಮಿಯಾದಲ್ಲಿ ವಾಸವಿದ್ದ ತತರ್ಸ್ ಅನ್ನೋ ಮುಸ್ಲಿಂ ಸಮುದಾಯವನ್ನು ಅಲ್ಲಿಂದ ಪೂರ್ಣವಾಗಿ ಹೊರಹಾಕಲಾಯಿತು, ಉಜ್ಬೆಕಿಸ್ತಾನಕ್ಕೆ ಓಡಿಸಲಾಯಿತು. ಯುದ್ಧ ಆರಂಭದ ವೇಳೆ ಕ್ರೈಮಿಯಾದಲ್ಲಿ 35% ಇದ್ದ ತತರ್ಸ್ ಮುಸ್ಲಿಮರ ಪಾಪ್ಯುಲೇಷನ್ ಯುದ್ಧ ಮುಗಿಯುವಾಗ 0.2%ಗೆ ಇಳಿದು ಹೋಗಿತ್ತು. ಇದೇ ವೇಳೆ ರಷ್ಯನ್ನರು ಹೆಚ್ಚಿನ ಸಂಖ್ಯೆಯಲ್ಲಿ ಕ್ರೈಮಿಯಾ ಮತ್ತು ಯುಕ್ರೇನ್ಗೆ ಹೋಗಿ ನೆಲೆಸುವ ರೀತಿಯಲ್ಲಿ ನೋಡಿಕೊಳ್ಳಲಾಯಿತು. ಇದರಿಂದಾಗಿ ಕಾಲ ಕಳೆದ ಹಾಗೆ ಕ್ರೈಮಿಯಾದಲ್ಲಿ ರಷ್ಯನ್ನರೇ ಜಾಸ್ತಿ ಆಗಬಹುದು. 1954ರಲ್ಲಿ ಈ ಕ್ರೈಮಿಯಾವನ್ನು ಸೋವಿಯತ್ ಯೂನಿಯನ್ನ ಮತ್ತೊಂದು ರಿಪಬ್ಲಿಕ್ ಆಗಿದ್ದಂತಹ
ಯುಕ್ರೇನ್ ಜೊತೆ ಮರ್ಜು ಮಾಡಲಾಯಿತು. ಅಂದರೆ ಕ್ರೈಮಿಯಾದ ನಿಯಂತ್ರಣವನ್ನು ಯುಕ್ರೇನ್ಗೆ ನೀಡಲಾಯಿತು. ಆದರೆ ಯುಕ್ರೇನ್ ಸೋವಿಯತ್ ಒಕ್ಕೂಟದ ಅಡಿಯಲ್ಲಿದ್ದು ಅದನ್ನು ರಷ್ಯಾವೇ ಪರೋಕ್ಷವಾಗಿ ಕಂಟ್ರೋಲ್ ಮಾಡ್ತಾ ಇತ್ತು. ಏನೋ 1991ರಲ್ಲಿ ಸೋವಿಯತ್ ಒಕ್ಕೂಟ ವಿಘಟನೆಯಾಯಿತು, ಚದುರಿಹೋಯಿತು. ಇದು ಇತಿಹಾಸದ ಅತ್ಯಂತ ದೊಡ್ಡ ಘಟನೆಯಾಗಿತ್ತು. ಈ ವೇಳೆ ಯುಕ್ರೇನ್ ಒಂದು ಸ್ವತಂತ್ರ ದೇಶ ಆಯಿತು. ಆಗ ಕ್ರೈಮಿಯಾ ಕೂಡ ಸ್ವಾತಂತ್ರ್ಯ ಕೇಳಿತು, ಕೊನೆಗೆ ಸ್ವಾಯತ್ತ ಪ್ರದೇಶವಾಗಿ ಮುಂದುವರಿಯೋಕ್ಕೆ ಒಪ್ಕೊಳ್ತು. ಯುಕ್ರೇನ್ಗೆ ಸೇರಿದ್ರೂ ಕೂಡ ಕ್ರೈಮಿಯಾಗೆ ವಿಶೇಷ ಸ್ಥಾನಮಾನ ಕೊಡಲಾಯಿತು. ಪ್ರತ್ಯೇಕವಾದಂಥ ಪಾರ್ಲಿಮೆಂಟ್, ಪ್ರತ್ಯೇಕ ಪ್ರಧಾನಿ ಹೊಂದೋಕೆ ಅವಕಾಶವನ್ನು ಕೊಡಲಾಯಿತು ಕ್ರೈಮಿಯಾಗೆ. 2013-14ರವರೆಗೆ ಎಲ್ಲ ಕೂಡ ಒಂದು ಹಂತಕ್ಕೆ ನಡ್ಕೊಂಡು ಹೋಗ್ತಾ ಇತ್ತು. ಆದರೆ 2010ರಲ್ಲಿ ವಿಕ್ಟರ್ ಯಾನುಕೋವಿಚ್ ಯುಕ್ರೇನ್ ಪ್ರಧಾನಿಯಾದರು. ಇವರು ಸ್ವಲ್ಪ ರಷ್ಯಾದ ಕಡೆ ಸಾಫ್ಟ್ ಕಾರ್ನರ್ ಹೊಂದಿದವರಾಗಿ ರಷ್ಯಾ ಪರ ಇದ್ದರು. 2013-14ರ ವೇಳೆಗೆ ಯುಕ್ರೇನ್ಗೆ ತುಂಬ ದೊಡ್ಡ ಆರ್ಥಿಕ ಸಂಕಷ್ಟಗಳು ಎದುರಾದವು. ಹೀಗಾಗಿ ಯುರೋಪಿಯನ್ ಒಕ್ಕೂಟದ ಒಂದು ಒಪ್ಪಂದಕ್ಕೆ, ಅಗ್ರಿಮೆಂಟ್ಗೆ ಸೈನ್ ಹಾಕೋಕೆ ಮುಂದಾದರು. ಆದರೆ ಕೊನೆ ಕ್ಷಣದಲ್ಲಿ ಈ ನಿರ್ಧಾರದಿಂದ ಹಿಂದೆ ಸರಿದ್ರು. ಒಂದು ವೇಳೆ ಸೈನ್ ಹಾಕಿದಿದ್ರೆ ಯುರೋಪಿಯನ್ ಯೂನಿಯನ್ಗೂ ಹಾಗೂ ಯುಕ್ರೇನ್ಗೂ ಭಾರಿ ಆರ್ಥಿಕ ಲಾಭ ಆಗ್ತಾ ಇತ್ತು. ಆದರೆ ಸೈನ್ ಹಾಕದೇ ಇದ್ದ ಪರಿಣಾಮ ಪ್ರಧಾನಿ ವಿಕ್ಟರ್ ಯಾನುಕೋವಿಚ್ ವಿರುದ್ಧ ಪ್ರತಿಭಟನೆ ಶುರುವಾಯಿತು. ಈ ನಡುವೆ ವಿಕ್ಟರ್ ಯಾನುಕೋವಿಚ್ ರಷ್ಯಾ ಜೊತೆ ಒಪ್ಪಂದವೊಂದಕ್ಕೆ ಸೈನ್ ಹಾಕಿದ್ರು ಯುರೋಪಿಯನ್ ಯೂನಿಯನ್ ಬದಲಾಗಿ. ಇದರಿಂದ ಯುಕ್ರೇನ್ಗೆ ಆ ಕ್ಷಣಕ್ಕೆ $1,000,000,000 ದುಡ್ಡು ಬಂತಷ್ಟೆ. ಆದರೆ ಯುಕ್ರೇನ್ ಜನ ಪ್ರಧಾನಿ ವಿಕ್ಟರ್ ಯಾನುಕೋವಿಚ್ ವಿರುದ್ಧ ಪ್ರತಿಭಟನೆ ಶುರು ಮಾಡಿದ್ರು. ಆರಂಭದಲ್ಲಿ ಜನ ಶಾಂತಿಯುತವಾಗಿ ಪಾರ್ಲಿಮೆಂಟ್ ಮುಂದಿನ ಯೂರೋ ಮೈದಾನದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ರು. ಆದರೆ ಪ್ರಧಾನಿ ವಿಕ್ಟರ್ ಯಾನುಕೋವಿಚ್ ಪ್ರತಿಭಟನಾಕಾರರನ್ನ ಹತ್ತಿಕ್ಕೋಕೆ ಪೊಲೀಸ್ ಮತ್ತು ಸೇನಾ ಪಡೆಯನ್ನ ಬಳಸೋಕೆ ಶುರು ಮಾಡಿದ್ರು. ಈ ಭದ್ರತಾ ಪಡೆ ಹಲವು ಪ್ರತಿಭಟನಾಕಾರರನ್ನ ಅಪಹರಿಸಿ ಹತ್ಯೆ ಮಾಡಿದ್ರು. ಇದು ಪ್ರತಿಭಟನಾಕಾರರ ಕೋಪವನ್ನು ಮತ್ತಷ್ಟು ಹೆಚ್ಚು ಮಾಡಿತು. ಎಷ್ಟರ ಮಟ್ಟಿಗೆ ಹೆಚ್ಚು ಮಾಡಿತು ಅಂದರೆ ಪ್ರತಿಭಟನೆ ಹಿಂಸಾ ರೂಪವನ್ನು ಪಡ್ಕೊಂಡು ಪ್ರಧಾನಿ ವಿಕ್ಟರ್ ಯಾನುಕೋವಿಚ್ ಜೀವ ಉಳಿಸ್ಕೊಳ್ಳೋಕೆ ಯುಕ್ರೇನ್ ಬಿಟ್ಟು ರಷ್ಯಾಗೆ ಪಲಾಯನ ಮಾಡಿದ್ರು. ಈ ಕಡೆ ಯುಕ್ರೇನ್ನಲ್ಲಿ ಮಧ್ಯಂತರ ಸರ್ಕಾರದ ಸ್ಥಾಪನೆ ಮಾಡಲಾಯಿತು. ಜೊತೆಗೆ ಯುರೋಪಿಯನ್ ಒಕ್ಕೂಟದೊಂದಿಗೆ ಒಪ್ಪಂದಕ್ಕೆ ಈಗ ಸೈನನ್ನು ಮಾಡಿಸಲಾಯಿತು ಈ ಮಧ್ಯಂತರ ಸರ್ಕಾರದ ಬಳಿ. ಆದರೆ ರಷ್ಯಾ ಮಾತ್ರ ಈ ಕ್ಷಿಪ್ರ ಕ್ರಾಂತಿಯನ್ನು, ಎಲ್ಲ ಬೆಳವಣಿಗೆಗಳನ್ನು ವಿರೋಧಿಸ್ತಾ ಇತ್ತು. ಇದು ಪ್ರಜಾಪ್ರಭುತ್ವಕ್ಕೆ ವಿರುದ್ಧ ಅಂತ ರಷ್ಯಾ ಹೇಳ್ತಾ ಇತ್ತು. ಯಾಕಂದರೆ ರಷ್ಯಾ ಪರ ಇದ್ದ ವಿಕ್ಟರ್ ಯಾನುಕೋವಿಚ್ ಸರ್ಕಾರ ಪತನ ಆಗಿತ್ತಲ್ಲ, ಯುರೋಪಿಯನ್ ಯೂನಿಯನ್ ಹಾಗೂ ಅಮೆರಿಕ ಪರ ಇರೋ ಸರ್ಕಾರದಲ್ಲಿ ಮಧ್ಯಂತರ ಸರ್ಕಾರ ಬಂದಿತ್ತಲ್ಲ, ಹೀಗಾಗಿ ರಷ್ಯಾ ಏನಾದರೂ ಮಾಡಬೇಕು ಅಂತ ಕಾಯ್ತಾ ಇತ್ತು. ಯುಕ್ರೇನ್ ವಿಚಾರದಲ್ಲಿ ರಷ್ಯಾ ಹಸ್ತಕ್ಷೇಪಕ್ಕೂ ಒಂದು ಕಾರಣ ಇತ್ತು. ಇಲ್ಲಿ ಸೋವಿಯತ್ ಒಕ್ಕೂಟ ವಿಘಟನೆಯಾದ ಬಳಿಕ, ಚದುರಿ ಹೋದ ಬಳಿಕ ಸದಸ್ಯ ರಾಷ್ಟ್ರಗಳಾದ ಲಿಥುವಾನಿಯಾ, ಎಸ್ಟೋನಿಯಾ, ಲಾತ್ವಿಯಾ ಯುರೋಪಿಯನ್ ಒಕ್ಕೂಟದ ಸದಸ್ಯ ರಾಷ್ಟ್ರಗಳಾದವು, ಯುರೋಪಿಯನ್ ಯೂನಿಯನ್ ಸೇರಿಕೊಂಡ್ವು. ನಂತರ ನ್ಯಾಟೋ ಕೂಡ ಸೇರಿಕೊಂಡ್ವು. ನ್ಯಾಟೋ ಅಂದರೆ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್. ಅಮೆರಿಕ ನೇತೃತ್ವದ ಈ ಒಕ್ಕೂಟದಲ್ಲಿ ಯುರೋಪ್ ಮತ್ತು ಉತ್ತರ ಅಮೆರಿಕದ 30 ದೇಶಗಳಿವೆ. ಯುಕ್ರೇನ್ ಕೂಡ ಇದೇ ರೀತಿ ಯುರೋಪಿಯನ್ ಯೂನಿಯನ್ ಸೇರಿ ಆಮೇಲೆ ನ್ಯಾಟೋ ಸೇರುತ್ತೆ, ಅಮೆರಿಕದ ಕೈಗೊಂಬೆ ಆಗಿಬಿಡುತ್ತೆ ಅನ್ನೋದು ರಷ್ಯಾ ಭಯ ಆಗಿತ್ತು. ಯಾಕಂದರೆ ಒಂದು ವೇಳೆ ನ್ಯಾಟೋ ಸೇರಿಬಿಟ್ರೆ ಯುಕ್ರೇನ್, ರಷ್ಯಾ ಜೊತೆ ಗಡಿ ಹಂಚಿಕೊಂಡಿರುವ ಯುಕ್ರೇನ್ ರಷ್ಯಾ ಗಡಿ ಭಾಗದಲ್ಲಿ ತನ್ನ ಶತ್ರು ಅಮೆರಿಕ ಮಿಸೈಲ್ ತಂದು ಇಟ್ಟುಬಿಡುತ್ತೆ ಅನ್ನೋದು ರಷ್ಯಾಗೆ ಚೆನ್ನಾಗಿ ಗೊತ್ತು. ಅಮೆರಿಕ ರಷ್ಯಾಗೆ ಮೊದಲಿಂದಲೂ ಆಗ್ಬರಲ್ಲ. ಹೀಗಾಗಿ ಯುಕ್ರೇನ್ ಯುರೋಪಿಯನ್ ಒಕ್ಕೂಟದ ಒಪ್ಪಂದಕ್ಕೆ ಸಹಿ ಹಾಕೋಕೆ ರಷ್ಯಾ ಬಿಟ್ಟೇ ಇರಲಿಲ್ಲ. ರಷ್ಯಾ ಅಣತಿಯ ಮೇರೆಗೆ ಕೊನೆ ಕ್ಷಣದಲ್ಲಿ ಹಿಂದೆ ಸರಿದಿದ್ರು ಯುಕ್ರೇನ್ ಪ್ರಧಾನಿಯಾಗಿದ್ದ ವಿಕ್ಟರ್ ಯಾನುಕೋವಿಚ್. ಆದರೂ ಕೂಡ 2014ರಲ್ಲಿ ಯುಕ್ರೇನ್ನಲ್ಲಿ ರಷ್ಯಾ ವಿರುದ್ಧದ ಒಂದು ಸರ್ಕಾರ ರಚನೆಯಾಯಿತು. ಆಗ ಏನಾದರೂ ಮಾಡಬೇಕಲ್ಲ ಈಗ ಅಂತ ಯೋಚನೆ ಮಾಡಿದ ರಷ್ಯಾ, ಅಲ್ಲಿನ ಪುಟಿನ್ ಕ್ರೈಮಿಯಾದಲ್ಲಿ ಒಂದು ಕ್ಷಿಪ್ರ ಕ್ರಾಂತಿಗೆ ಪ್ಲಾನ್ ಹಾಕಿದ್ರು. ನಾವು ಈ ವಿಡಿಯೋದ ಆರಂಭದಲ್ಲಿ ಸ್ಟಾಲಿನ್ ಕ್ರೈಮಿಯಾದಲ್ಲಿದ್ದ ಜನರನ್ನ ಖಾಲಿ ಮಾಡಿಸಿ ರಷ್ಯನ್ನರು ಹೋಗಲು ನೆಲೆಸೋ ರೀತಿ ಮಾಡಿದ್ರು ಅಂತ ಹೇಳಿದ್ವಿ. ಅದು ಈಗ ರಷ್ಯಾಗೆ ಉಪಯೋಗಕ್ಕೆ ಬಂತು. ಕ್ರೈಮಿಯಾದಲ್ಲಿ 80% ಜನ ರಷ್ಯನ್ ಭಾಷೆ ಮಾತನಾಡ್ತಾ ಇದ್ರು, ರಷ್ಯಾ ಸಂಪ್ರದಾಯವನ್ನು ಪಾಲಿಸ್ತಾ ಇದ್ರು. ಯುಕ್ರೇನ್ ನಿಯಂತ್ರಣದಲ್ಲಿದ್ದರೂ ಕೂಡ ಕ್ರೈಮಿಯಾಗೆ ಅದರದ್ದೇ ಆದ ಪಾರ್ಲಿಮೆಂಟ್, ಪ್ರಧಾನಿ ಇದ್ರಲ್ವಾ, ಆ ಸರ್ಕಾರದ ವಿರುದ್ಧ ಕ್ರೈಮಿಯಾದ ರಷ್ಯನ್ನರು 2014ರಲ್ಲಿ ಪ್ರತಿಭಟನೆ ಶುರು ಮಾಡಿದ್ರು. ಈ ಸುವರ್ಣ ಅವಕಾಶಕ್ಕಾಗಿ ಹದ್ದಿನಂತೆ ಕಾದು ಕೂತಿದ್ರು ರಷ್ಯಾದ ಪುಟಿನ್. ಕೂಡಲೇ ತನ್ನ ಒಂದಷ್ಟು ಸೈನಿಕರನ್ನ ಕ್ರೈಮಿಯಾಗೆ ಕಳಿಸ್ಕೊಟ್ರು. ಈ ಸೈನಿಕರ ಬಟ್ಟೆ ಮೇಲೆ ಯಾವುದೇ ಗುರುತುಗಳಾಗಲಿ, ಸೈನಿಕರ ದೇಶಕ್ಕೆ ಸಂಬಂಧಪಟ್ಟ ಚಿಹ್ನೆಗಳಾಗಲಿ ಇರಲಿಲ್ಲ. ಮುಖಕ್ಕೆ ಬಟ್ಟೆ ಕಟ್ಕೊಂಡು ಬಂಡುಕೋರರಂತೆ ಕ್ರೈಮಿಯಾದ ಪ್ರತಿಭಟನಾಕಾರರ ಜೊತೆ ಸೇರಿಕೊಂಡ ರಷ್ಯನ್ ಸೈನಿಕರು ಮಾರ್ವೇಷದಲ್ಲಿ 3 ದಿನಗಳಲ್ಲಿ ಪಾರ್ಲಿಮೆಂಟ್, ಏರ್ಪೋರ್ಟ್, ಸೇನಾ ನೆಲೆ, ಆಡಳಿತಾತ್ಮಕ ಕಟ್ಟಡ ಅಂದರೆ ಅಡ್ಮಿನಿಸ್ಟ್ರೇಟಿವ್ ಬಿಲ್ಡಿಂಗ್, ಇತರ ಜಾಗಗಳನ್ನು ವಶಕ್ಕೆ ಪಡ್ಕೊಂಡ್ರು. ಕ್ರೈಮಿಯಾದಲ್ಲಿ ಮಧ್ಯಂತರ ಸರ್ಕಾರವನ್ನು ಸ್ಥಾಪಿಸಿ ಹೊಸ ಪ್ರಧಾನಿಯನ್ನು ಕೂಡ ನೇಮಕ ಮಾಡಲಾಯಿತು.
ಅದರ ಬೆನ್ನಲ್ಲೇ ಕ್ರೈಮಿಯಾದ ಪ್ರಧಾನಿ ಅಂದರೆ ಪ್ರತಿಭಟನಾಕಾರರು ನಿಯೋಜಿಸಿದ ಮಧ್ಯಂತರ ಸರ್ಕಾರದ ಪ್ರಧಾನಿ ಜನಮತ ಸಂಗ್ರಹಕ್ಕೆ ಕರೆ ನೀಡಿದ್ರು. ಇದರಲ್ಲಿ ಎರಡೇ ಎರಡು ಆಪ್ಷನ್ ಅನ್ನು ಕೊಡಲಾಗಿತ್ತು, ಒಂದು ಸ್ವತಂತ್ರವಾಗಿರೋದು, ಎರಡನೇದು ರಷ್ಯಾಗೆ ಸೇರಿಕೊಳ್ಳೋದು. ಆದರೆ ಯುಕ್ರೇನ್ ಜೊತೆ ಸೇರಿಕೊಳ್ಳುವ ಆಪ್ಷನ್ನೇ ಕೊಟ್ಟಿರಲಿಲ್ಲ. March 16, 2014 ಕ್ರೈಮಿಯಾದಲ್ಲಿ ಜನಮತ ಸಂಗ್ರಹ ನಡೀತು. ಇದರಲ್ಲಿ 83% ಜನ ಮತ ಚಲಾಯಿಸಿದ್ರು. 96%ಗೂ ಅಧಿಕ ಜನ ರಷ್ಯಾ ಪರವಾಗಿ ಓಟ್ ಹಾಕಿದ್ರು. ಇದರಲ್ಲಿ ಅಂತಾರಾಷ್ಟ್ರೀಯವಾಗಿ ಮೇಲ್ವಿಚಾರಣೆಗೆ ಯಾರೂ ಇರಲಿಲ್ಲ. ಅಂದರೆ ಜನಮತಗಣನೆ ಸರಿಯಾದ ರೀತಿಯಲ್ಲಿ ನಡೀತಾ ಇದೆಯಾ ಇಲ್ವಾ, ಮೋಸ ನಡೀತಾ ಇದೆಯಾ ಅಂತ ನೋಡೋಕೆ, ಚೆಕ್ ಮಾಡೋಕೆ ಅಂತಾರಾಷ್ಟ್ರೀಯ ಮಟ್ಟದಿಂದ ಯಾರೂ ಕೂಡ ಅಲ್ಲಿಗೆ ಬಂದೇ ಇರಲಿಲ್ಲ, ಅವಕಾಶ ಕೊಟ್ಟಿರಲಿಲ್ಲ. ಹೀಗಾಗಿ ಜಗತ್ತಿನ ಹೆಚ್ಚಿನ ದೇಶಗಳು ಇದನ್ನು ನಿರಾಕರಿಸೋದು, ನಾವು ಒಪ್ಪಲ್ಲ ಅಂತ ಹೇಳಿದ್ವು. ಕೆಲವೊಂದು ಮಾಧ್ಯಮಗಳು ಕೂಡ ರಷ್ಯಾ ಪರ ಹೋಗೋಕೆ 30% ಜನ ಮಾತ್ರವೇ ಮತ ಹಾಕಿದ್ರು, ಉಳಿದವರೆಲ್ಲ ವಿರುದ್ಧ ಇದ್ರು ಅಂತ ವರದಿ ಮಾಡಿದ್ವು. ಎರಡು ದಿನ ಆದ್ಮೇಲೆ ಅಂದರೆ 2014 March 18 ಕ್ರೈಮಿಯಾದ ಹೊಸ ಪ್ರಧಾನಿ ರಷ್ಯಾ ಅಧ್ಯಕ್ಷ ಪುಟಿನ್ ಜೊತೆಗೆ ಒಪ್ಪಂದವೊಂದಕ್ಕೆ ಸೈನ್ ಹಾಕಿದ್ರು. ಈ ಮೂಲಕ ಕ್ರೈಮಿಯಾ ರಷ್ಯಾದ ಭಾಗ ಆಗೋಯ್ತು. ಬರೀ ಯುಕ್ರೇನ್ಗೆ ಹೆದರಿಸಲು, ನ್ಯಾಟೋ ಯುರೋಪಿಯನ್ ಒಕ್ಕೂಟಕ್ಕೆ ಎಚ್ಚರಿಸಲು ರಷ್ಯಾ ಈ ಹೆಜ್ಜೆಯನ್ನು ಇಟ್ಟಿರಲಿಲ್ಲ. ರಷ್ಯಾಗೆ ಕ್ರೈಮಿಯಾ ತುಂಬ ಇಂಪಾರ್ಟೆಂಟ್ ಕೂಡ ಹೌದು. ರಷ್ಯಾಗೆ ಕ್ರೈಮಿಯಾ ಅತ್ಯಂತ ಆಯಕಟ್ಟಿನ ಜಾಗ. ಕ್ರೈಮಿಯಾ ಕಪ್ಪು ಸಮುದ್ರ, ಮೆಡಿಟರೇನಿಯನ್ ಸಮುದ್ರ ಮತ್ತು ಬಾಲ್ಕನ್ ಪ್ರದೇಶಕ್ಕೆ ಹೋಗೋಕೆ ರಷ್ಯಾಗೆ ಮಾರ್ಗ ಆಗಿತ್ತು. ಚಳಿಗಾಲದಲ್ಲಿ ರಷ್ಯಾದ ಉತ್ತರ ಭಾಗದಲ್ಲಿ ಬಂದರಿನಲ್ಲಿ ನೀರು ಐಸ್ ಆಗ್ತಾ ಇತ್ತು, ಹಾಗಾಗಿ ಹಡಗುಗಳು ಮೂವ್ ಆಗ್ಲಿಕ್ಕೆ ಆಗ್ತಾ ಇರಲಿಲ್ಲ. ಹೀಗಾಗಿ ಯುರೋಪ್ ಸೇರಿದಂತೆ ಪಾಶ್ಚಿಮಾತ್ಯ ದೇಶಗಳಿಗೆ ಚಳಿಗಾಲದಲ್ಲಿ ಹೋಗೋಕೆ ರಷ್ಯಾಗೆ ಕಪ್ಪು ಸಮುದ್ರ ಒಂದೇ ಜಲಮಾರ್ಗ ಆಗಿತ್ತು. ತನಗೂ ಕಪ್ಪು ಸಮುದ್ರದೊಂದಿಗೆ ಕರಾವಳಿ ತೀರ ಇದ್ರೂ ಕೂಡ ರಷ್ಯಾಗೆ ಕ್ರೈಮಿಯಾ ಮೇಲೆ ವಿಶೇಷ ಮೋಹ. ಐತಿಹಾಸಿಕವಾಗಿ ರಷ್ಯಾದ ಎಲ್ಲ ನಾಯಕರಿಗೂ ಕ್ರೈಮಿಯಾ ಮೇಲೆ ತುಂಬಾ ಮೋಹ. ಕಪ್ಪು ಸಮುದ್ರ ಭಾಗದಲ್ಲಿ ಹಿಡಿತವನ್ನ ಇನ್ನಷ್ಟು ಬಲಗೊಳಿಸೋಕೆ ಯುಕ್ರೇನ್ ಏನಾದರೂ ಅಮೆರಿಕಗೆ ಯುರೋಪಿಯನ್ ಯೂನಿಯನ್ಗೆ ಹತ್ರ ಆದರೆ ಆಗಾಗ ಅದ್ರ ಮೇಲೆ ಗದಾ ಪ್ರಹಾರ ನಡೆಸೋಕೆ ರಷ್ಯಾಗೆ ಕ್ರೈಮಿಯಾ ಮೇಲೆ ಕಂಟ್ರೋಲ್ ಬೇಕಾಗಿತ್ತು. ಅದು ಅಲ್ಲದೆ ರಷ್ಯಾ ಯುಕ್ರೇನ್ ಜೊತೆಗೆ ಒಪ್ಪಂದ ಮಾಡಿಕೊಂಡು ಕ್ರೈಮಿಯಾದಲ್ಲಿರುವ ಬ್ಲ್ಯಾಕ್ ಸೀ ಫ್ಲೀಟ್ ನೌಕಾನೆಲೆಯನ್ನು 2042 ಲೀಸ್ಗೆ ತಗೊಂಡಿತ್ತು. ಆದರೆ ನಂತರದಲ್ಲಿ ಯುಕ್ರೇನ್ 2017 ಬಳಿಕ ರಷ್ಯಾಗೆ ಬ್ಲ್ಯಾಕ್ ಫ್ಲೀಟ್ ನೌಕಾನೆಲೆಯನ್ನು ಬಳಸೋಕೆ ಬಿಡೋದಿಲ್ಲ ಅಂತ ಹೇಳ್ತು. ಇದು ರಷ್ಯಾ ಕೋಪಕ್ಕೆ ಕಾರಣ ಆಗಿತ್ತು. ಯಾಕಂದ್ರೆ ರಷ್ಯಾದ ಅರ್ಧಕ್ಕರ್ಧ ನೌಕಾಪಡೆ ಇರೋದೇ ಸೆವಾಸ್ಟೋಪೋಲ್ನಲ್ಲಿರುವ ಈ ಬ್ಲ್ಯಾಕ್ ಸೀ ಫ್ಲೀಟ್ನಲ್ಲಿ. ಇದನ್ನೇ ಬಳಸೋಕೆ ಬಿಡಲ್ಲ ಅಂತ ಯುಕ್ರೇನ್ ಹೇಳ್ತಾ ಬಂದಿದ್ದು ದೊಡ್ಡ ತಲೆನೋವಾಗಿತ್ತು ರಷ್ಯಾಗೆ. ಹೀಗಾಗಿ ಕ್ರೈಮಿಯಾವನ್ನು ವ್ಯವಸ್ಥಿತವಾಗಿ ತನ್ನ ಕೈಗೆ ತೆಗೆದುಕೊಳ್ಳೋಕೆ ರಷ್ಯಾ ಪ್ಲಾನ್ ಮಾಡಿ ಅದರಲ್ಲಿ ಯಶಸ್ವಿ ಕೂಡ ಆಯಿತು. ಆದರೆ ರಷ್ಯಾ ಕ್ರಮಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರಿ ವಿರೋಧ ವ್ಯಕ್ತ ಆಯಿತು. ಅಮೆರಿಕ, ಇಂಗ್ಲೆಂಡ್ ಸೇರಿದಂತೆ ನ್ಯಾಟೋ ಸದಸ್ಯ ರಾಷ್ಟ್ರಗಳು ರಷ್ಯಾದ ಮೇಲೆ ಸಾಲು ಸಾಲು ಆರ್ಥಿಕ ನಿರ್ಬಂಧಗಳನ್ನು ವಿಧಿಸಿದ್ವು. ರಷ್ಯಾ ನಾಯಕರ ಓಡಾಟದ ಮೇಲೂ ಕೂಡ ನಿರ್ಬಂಧ ವಿಧಿಸಿ ತಮ್ಮ ದೇಶಗಳಲ್ಲಿದ್ದ ರಷ್ಯಾ ನಾಯಕರ ಅಕೌಂಟ್ಗಳನ್ನು ಫ್ರೀಸ್ ಮಾಡಿದ್ರು. G8 ರಾಷ್ಟ್ರಗಳಿಂದಲೂ ರಷ್ಯಾವನ್ನು ತೆಗೆದು ಹೊರಗೆ ಹಾಕಲಾಯಿತು. ಹೀಗಾಗಿ ನಂತರದಲ್ಲಿ ಇದನ್ನು G7 ರಾಷ್ಟ್ರಗಳು ಅಂತ ಕರೆಯಲಾಯಿತು, Group of 7. ಈ ನಿರ್ಬಂಧಗಳು ರಷ್ಯಾದ ಆರ್ಥಿಕತೆ ಮೇಲೆ ಭಾರಿ ದುಷ್ಪರಿಣಾಮ ಬೀರಿದ್ವು. ಇತ್ತ ಯುಕ್ರೇನ್ನಲ್ಲೂ ಕೂಡ ರಷ್ಯಾ ತನ್ನ ಹೊಸ ಆಟವನ್ನು ಶುರು ಮಾಡಿಕೊಳ್ತು. ಯುಕ್ರೇನ್ನ ಉತ್ತರ ಮತ್ತು ಪಶ್ಚಿಮ ಭಾಗದಲ್ಲಿ ಸಂಪೂರ್ಣವಾಗಿ ಯುಕ್ರೇನಿಯನ್ರೇ ಇದ್ದಾರೆ. ಆದರೆ ಯುಕ್ರೇನ್ನ ಪೂರ್ವ ಮತ್ತು ದಕ್ಷಿಣ ಭಾಗದಲ್ಲಿ ರಷ್ಯಾ ಮೂಲದವರೇ ಜಾಸ್ತಿ ಇದ್ದಾರೆ. ಇದು ರಷ್ಯಾದ ಜೊತೆಗೆ ಗಡಿ ಹಂಚಿಕೊಂಡಿರುವ ಭಾಗ ಕೂಡ ಹೌದು. ಸೊ ಇಲ್ಲಿ ರಷ್ಯನ್ನರು ಪ್ರತ್ಯೇಕತೆಯ ಹೊಸ ಹೋರಾಟ ಶುರು ಮಾಡಿದ್ರು. ಅದರಲ್ಲೂ ರಷ್ಯಾ ಜೊತೆ ಗಡಿ ಹಂಚಿಕೊಂಡಿರುವ ಲುಹಾನ್ಸ್ಕ್, ಡೊನೆಸ್ಕ್, ಕಾರ್ಕಿವ್, ಒಡೆಸಾಗಳಲ್ಲಂತೂ ಪ್ರತಿಭಟನೆ ಜೋರಾಯಿತು. ಹೀಗೆ ದೇಶ ಸೈದ್ಧಾಂತಿಕವಾಗಿ ಎರಡು ಭಾಗ ಆಯಿತು. ರಷ್ಯನ್ನರು ಜಾಸ್ತಿ ಇರುವ ದಕ್ಷಿಣ ಭಾಗದಲ್ಲಿ ಯುಕ್ರೇನ್ ಸೇನೆ ಮತ್ತು ರಷ್ಯಾ ಬೆಂಬಲಿತ ಬಂಡುಕೋರರ ಅಬ್ಬರ ಜೋರಾಯಿತು. ಅದರಲ್ಲೂ ಲುಹಾನ್ಸ್, ಡೊನೆಸ್ಕ್ ಸಂಪೂರ್ಣವಾಗಿ ಪ್ರತ್ಯೇಕತಾವಾದಿಗಳ ಕಂಟ್ರೋಲ್ನಲ್ಲಿ ವೇಗ. ಇವೆರಡನ್ನೂ ಸೇರಿ ಡಾನ್ ಬಾಸ್ ಅಂತ ಕರೆಯಲಾಗುತ್ತೆ. ರಷ್ಯಾ ಬಂಡುಕೋರರಿಗೆ ಬೇಕಾದ ಬಂದೂಕು, ಟ್ಯಾಂಕ್, ಮಿಸೈಲ್ ಸೇರಿದಂತೆ ಏನೇನು ಬೇಕೋ ಎಲ್ಲ ಶಸ್ತ್ರಾಸ್ತ್ರಗಳನ್ನು ಪೂರೈಸ್ತಾ ಇದೆ. ಅಷ್ಟೇ ಅಲ್ಲ, ರಷ್ಯಾದ ಸೈನಿಕರು ಕೂಡ ಯೂನಿಫಾರ್ಮ್ ಇಲ್ಲದೆ ಯುಕ್ರೇನ್ಗೆ ಬಂದು ಸೇರ್ಕೋತಿದ್ದಾರೆ. ಕೇಳಿದ್ರೆ ನಾವು ರಷ್ಯಾ ಸೇನೆಯಿಂದ ರಜೆ ತಗೊಂಡಿದ್ದೀವಿ ಸ್ವಾಮಿ, ಪ್ರವಾಸಕ್ಕೆ ಬಂದಿದ್ದೀವಿ ಅಂತ ಹೇಳ್ತಾರೆ. ಅಂದರೆ ಯುಕ್ರೇನ್ ಒಳಗೆ ತಮ್ಮವರನ್ನ ಕಳುಹಿಸಿ ಅಲ್ಲಿನ ಬಂಡುಕೋರ ಜೊತೆ ಸೇರಿಕೊಂಡು ಅವರಿಗೆ ತರಬೇತಿ ಎಲ್ಲ ಕೊಟ್ಟು ಶಸ್ತ್ರಾಸ್ತ್ರ ಎಲ್ಲ ಕೊಟ್ಟು ಯುಕ್ರೇನಿಗಳ ವಿರುದ್ಧ ರಣತಂತ್ರವನ್ನು ಹೆಣಿತಾ ಇದೆ ರಷ್ಯಾ. ಯುಕ್ರೇನನ್ನು ಮತ್ತಷ್ಟು ಪೀಸ್ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದೆ. ಡಾನ್ಬಾಸ್ ಭಾಗದಲ್ಲಿ ರಷ್ಯಾ ಯುಕ್ರೇನ್ ವಿರುದ್ಧ ಇಷ್ಟು ದಿನ ನೇರವಾಗಿ ಕದನಕ್ಕೆ ಇಳಿದಿಲ್ಲ, ಜಸ್ಟ್ ಹೋರಾಟಕ್ಕೆ ನೈತಿಕ ಬೆಂಬಲವನ್ನು, ಮಾರಲ್ ಸಪೋರ್ಟ್ ಕೊಡ್ತಿದ್ದೀವಿ ಅಷ್ಟೇ ಅಂತ ಹೇಳ್ಕೊಂಡು ಬಂದಿದೆ. 2014 ಈವರೆಗೆ ಈ ಭಾಗದಲ್ಲಿ ಸಂಘರ್ಷದಲ್ಲೇ
14,000 ಕ್ಕೂ ಜನ ಪ್ರಾಣ ಕಳೆದುಕೊಂಡಿದ್ದಾರೆ. ಆದರೆ ಕಳೆದ ವರ್ಷದಿಂದ ಯುಕ್ರೇನ್ನಲ್ಲಿ ರಷ್ಯಾ ಆಕ್ರಮಣಕಾರಿ ನೀತಿಯನ್ನು ಇನ್ನಷ್ಟು ಜಾಸ್ತಿ ಮಾಡ್ತಾ ಇದೆ. ಕಳೆದ ವರ್ಷ ಜುಲೈನಿಂದ ರಷ್ಯಾ ಸೇನೆ ಯುಕ್ರೇನ್ ಗಡಿಯಲ್ಲಿ ಕದನ ವಿರಾಮ ಉಲ್ಲಂಘಿಸ್ತಾ ಇದೆ. ಅದರಲ್ಲಿ ಹಲವು ಯುಕ್ರೇನ್ನ ಯೋಧರು ಕೂಡ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಇತ್ತೀಚೆಗಂತೂ ಯುಕ್ರೇನ್ನ ಡಾನ್ಬಾಸ್ ಗಡಿ ಪ್ರದೇಶದಲ್ಲಿ ರಷ್ಯಾ ದೊಡ್ಡ ಮಟ್ಟದಲ್ಲಿ ಸೇನೆಯನ್ನು ಹೆಚ್ಚು ಮಾಡ್ತಾ ಇದೆ. ಈ ಬಗ್ಗೆ ಯುಕ್ರೇನ್ ಜಾಗತಿಕ ಶಕ್ತಿಗಳ ಬಳಿ, ಗ್ಲೋಬಲ್ ಪವರ್ಸ್ ಬಳಿ ಸಹಾಯಕ್ಕಾಗಿ ಕೇಳ್ತಾ ಇದೆ. ಈಗಾಗಲೇ ನ್ಯಾಟೋ, ಯುರೋಪಿಯನ್ ಒಕ್ಕೂಟದ ಸದಸ್ಯ ರಾಷ್ಟ್ರಗಳು ಬೆಂಬಲವನ್ನು ಸೂಚಿಸಿವೆ ಯುಕ್ರೇನ್ಗೆ. ಆದರೆ ನ್ಯಾಟೋ ಎಚ್ಚರಿಕೆಗೆ ಖಾರವಾಗಿ ಪ್ರತಿಕ್ರಿಯಿಸಿರುವ ರಷ್ಯಾ, ಪುಟಿನ್, ಯುಕ್ರೇನ್ ವಿಚಾರದಲ್ಲಿ ನ್ಯಾಟೋ ಬರೋ ಅಗತ್ಯ ಇಲ್ಲ, ನಾವು ನಮ್ಮ ಗಡಿ ರಕ್ಷಣೆಗೆ ಸೇನೆ ಹೆಚ್ಚು ಮಾಡ್ತಿದ್ದೀವಿ ಅಷ್ಟೇ, ನ್ಯಾಟೋ ಮಧ್ಯೆ ಬಂದರೆ ಯುಕ್ರೇನ್ ಸರ್ವನಾಶವಾಗಿ ಹೋಗುತ್ತೆ ಅಂತ ರಷ್ಯಾ ಹೆದರಿಸ್ತಾ ಇದೆ. ರಷ್ಯಾದ ಈ ಆಕ್ರಮಣಕಾರಿ ನೀತಿ ಮತ್ತು ಯುಕ್ರೇನ್ನ ಡಾನ್ಬಾಸ್ನಲ್ಲಿ ನಡೀತಾ ಇರುವ ಸಂಘರ್ಷ ಮತ್ತೊಂದು ಯುದ್ಧಕ್ಕೆ ಕಾರಣ ಆದರೂ ಅಚ್ಚರಿಯಿಲ್ಲ. ಈ ಸ್ಟೋರಿಯಲ್ಲಿ ಈಗಿನ ಅಪ್ಡೇಟ್ ಏನು ಅಂದರೆ, ನಾನು ಆರಂಭದಲ್ಲೇ ಇದಕ್ಕೆ ಅಪ್ಡೇಟ್ ಮಾಡಿದಾಗ ಹೇಳಿದ್ನಲ್ಲ ಈ ಸ್ಟೋರಿ ಆರಂಭದಲ್ಲಿ, ಅದರಂತೆ ಆ ಪ್ರತ್ಯೇಕತಾವಾದಿಗಳಿರೋ ಜಾಗ ಡಾನ್ಬಾಸ್ ಏರಿಯಾ ಅಂತ ಕರೆಯಲಾಗುತ್ತೆ. ಡಾನ್ಬಾಸ್ ಏರಿಯಾದಲ್ಲಿ ಎರಡು ಪ್ರದೇಶ ಇದೆ ಡಾನ್ಬಾಸ್ನ ಒಳಗೇನೆ, ಲೊಹೆನ್ಸ್ಕ್ ಮತ್ತು ಡೊನೆಟ್ಸ್ಕ್ ಅಂತ. ಅಲ್ಲೀಗ ಲೊಹೆನ್ಸ್ಕ್ ಪೀಪಲ್ಸ್ ರಿಪಬ್ಲಿಕ್, ಡೊನೆಟ್ಸ್ಕ್ ಪೀಪಲ್ಸ್ ರಿಪಬ್ಲಿಕ್ ಅಂತ ಎರಡು ಪ್ರತ್ಯೇಕ ರಿಪಬ್ಲಿಕ್ಗಳನ್ನು ನಾವು ಮಾನ್ಯತೆ ಕೊಟ್ಟಿದ್ದೀವಿ ಅಂತ ರಷ್ಯಾ ಅಧ್ಯಕ್ಷ ಪುಟಿನ್ ಅನೌನ್ಸ್ ಮಾಡಿದ್ದಾರೆ. ಅಲ್ಲಿಗೆ ಸೇನೆಯನ್ನು ಕಳಿಸಿದ್ದಾರೆ, ಈಗ ಆಲ್ರೆಡಿ ಆ ಆದೇಶಕ್ಕೆ ಸೈನ್ ಹಾಕಿದ್ದಾರೆ. ರೀ, ನಾವು ಸೇನೆ ಕಳಿಸ್ತಿರೋದು ಯುಕ್ರೇನ್ಗಲ್ಲ, ಲೊಹೆನ್ಸ್ಕ್ಗೆ ಮತ್ತು ಡೊನೆಟ್ಸ್ಕ್ಗೆ, ಅದು ಪ್ರತ್ಯೇಕ ಇಂಡಿಪೆಂಡೆಂಟ್ ಟೆರಿಟರಿ ಅದು ಅಂತ ಪುಟಿನ್ ಅನೌನ್ಸ್ ಮಾಡಿದ್ದಾರೆ. ಈ ಮೂಲಕ ಆ ಪ್ರದೇಶವನ್ನು ಕೂಡ ತನ್ನ ಮುಷ್ಟಿಗೆ ಪುಟಿನ್ ತೆಗೆದುಕೊಳ್ತಿದ್ದಾರೆ. ಅಲ್ಲಿ ರಷ್ಯನ್ ಸೇನಾ ನೆಲೆಗಳನ್ನು ಸ್ಥಾಪಿಸೋಕ್ಕೂ ಕೂಡ ಪುಟಿನ್ ಆ ಎರಡು ಪ್ರತ್ಯೇಕತಾವಾದಿ ಪ್ರದೇಶದ ನಾಯಕರೊಂದಿಗೆ ಒಪ್ಪಂದಕ್ಕೆ ಸೈನನ್ನು ಕೂಡ ಆಲ್ರೆಡಿ ಹಾಕಿದ್ದಾರೆ. ಆ್ಯಕ್ಚುಲಿ 2014ರಲ್ಲೇ ಈ ಲೊಹೆನ್ಸ್ ಮತ್ತು ಡೊನೆಟ್ಸ್ಕ್ ತಮ್ಮನ್ನು ತಾವು ಸ್ವತಂತ್ರ ಅಂತ ಘೋಷಿಸ್ಕೊಂಡಿದ್ವು. ಆದರೆ ಯಾರು ಕೂಡ ರೆಕಗ್ನೈಸ್ ಮಾಡಿರಲಿಲ್ಲ, ಇನ್ನೂ ಕೂಡ ಅದು ಯುಕ್ರೇನ ನಿಯಂತ್ರಣದಲ್ಲೇ ಇತ್ತು. ಆದರೆ ಈಗ ಕಂಪ್ಲೀಟ್ಲಿ ಅದನ್ನು ತಮ್ಮ ತೆಕ್ಕೆಗೆ ಪುಟಿನ್ ತೆಗೆದುಕೊಂಡಿದ್ದಾರೆ. ಇದೇ ರೀತಿ ಈ ಹಿಂದೆ ಅವರು ಕ್ರೈಮಿಯಾವನ್ನು ಕೂಡ ಕಬಳಿಸಿದ್ರು, ನುಂಗಿದ್ರು. ಅಲ್ಲೂ ಕೂಡ ರಷ್ಯನ್ ಮಾತನಾಡೋ ಜನ ಜಾಸ್ತಿ ಇದ್ರು, ಅದು ಯುಕ್ರೇನ್ನ ಭಾಗ ಆಗಿತ್ತು, ಅದನ್ನು ಕೂಡ ರಷ್ಯಾ ಈಗ ತನ್ನ ಕೈಗೆ ತಗೊಂಡಾಗಿದೆ. ಈಗ ಯುಕ್ರೇನ್ನ ಮತ್ತೊಂದು ದೊಡ್ಡ ಪ್ರದೇಶ ಡಾನ್ಬಾಸ್ ಏರಿಯಾ ಅಂದರೆ ಲೊಹೆನ್ಸ್ಕ್ ಮತ್ತು ಡೊನೆಟ್ಸ್ಕನ್ನು ಕೂಡ ರಷ್ಯಾ ತನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡಾಗಿದೆ. ಇದಕ್ಕೆ ವಿಶ್ವದಾದ್ಯಂತ ಖಂಡನೆ ವ್ಯಕ್ತ ಆಗ್ತಾ ಇದೆ. ಒಂದಷ್ಟು ಸ್ಯಾಂಕ್ಷನ್ಸ್ ಅದು ಇದು ಅಂತ ಅಮೆರಿಕ ಹೇಳ್ತಾ ಇದೆ, ಬಿಟ್ಟರೆ ದೊಡ್ಡ ಪ್ರಮಾಣದಲ್ಲಿ ಸೇನಾ ಕಾರ್ಯಾಚರಣೆ ಅಂತ ನಿರ್ಧಾರವನ್ನು ತೆಗೆದುಕೊಳ್ಳೋ ಲಕ್ಷಣಗಳು ಯಾವುದು ಕೂಡ ಕಾಣಿಸ್ತಾ ಇಲ್ಲ. ಆದರೆ ಮುಂದುವರೆದು ಪುಟಿನ್ ಏನಾದರೂ ಇಲ್ಲಿಗೆ ನಿಲ್ಲದೆ, ಡಾನ್ಬಾಸ್ ಏರಿಯಾಗೆ ನಿಲ್ಲದೆ ಪೂರ್ತಿ ಯುಕ್ರೇನ್ ಆಕ್ರಮಣಕ್ಕೆ ಮುಂದಾದರೆ, ರಾಜಧಾನಿ ಕೀವ್ ಕಡೆಗೂ ಕೂಡ ಸೇನೆಯನ್ನು ಕಳಿಸಿದರೆ, ಆಗ ಸಂಘರ್ಷ ಮತ್ತಷ್ಟು ಉಲ್ಬಣ ಆಗುವಂಥ ಸಾಧ್ಯತೆ ಇರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಆಗುವ ಎಲ್ಲ ಬೆಳವಣಿಗೆಗಳನ್ನು ನಾವು ನಿರಂತರವಾಗಿ ನಿಮ್ಮ ಮುಂದೆ ತರ್ತಾನೆ ಇರ್ತೀವಿ. ವಿಶೇಷವಾಗಿ ಸುತ್ತು ಜಗತ್ತಲ್ಲಿ ಅಂತಾರಾಷ್ಟ್ರೀಯ ಮಹತ್ವದ ಎಲ್ಲ ಮಾಹಿತಿಯನ್ನು ನಾವು ಕವರ್ ಮಾಡ್ತಾ ಇರ್ತೀವಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.